ಶುಭೋದಯ, ನಮಸ್ಕಾರ. ಯೋಯೋ ಟಿವಿಗೆ ಸ್ವಾಗತ. ಈ ದಿನದ ರಾಶಿ ಫಲಗಳು ಮೇಷರಾಶಿ. ಮೇಷರಾಶಿಯವರು ಇಂದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ. ಕುಟುಂಬ ಸದಸ್ಯರೊಂದಿಗೆ ಶುಭ ಸಮಾರಂಭದಲ್ಲಿ ಭಾಗಿಯಾಗುವ ಸಾಧ್ಯತೆಗಳಿವೆ. ವಿದ್ಯಾರ್ಥಿಗಳು ಕೆಲವು ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ವೃಷಭ ರಾಶಿಯವರು ಕೆಲವರು ನಿವಾಸ ಅಥವಾ ಕಚೇರಿಯನ್ನ ಬದಲಾಯಿಸುವ ಸಾಧ್ಯತೆಗಳಿವೆ. ಸಲಹೆಗಾರರ ಸೂಚನೆಗಳನ್ನ ನೀವು ಕಾರ್ಯಗತಗೊಳಿಸಿಕೊಳ್ಳುತ್ತೀರಿ. ಮಿಥುನ ರಾಶಿಯವರಿಗೆ ಮೊದಲು ವಾರ ಮುಗಿದ ಕೂಡಲೇ ಒಳ್ಳೆ ಪ್ರಯತ್ನಗಳು ಯಶಸ್ಸನ್ನು ಪಡೆದುಕೊಳ್ಳುತ್ತವೆ. ಕೆಲಸಕ್ಕೆ ಸಂಬಂಧಿಸಿದ ಗೊಂದಲ ಅವ್ಯವಸ್ಥತೆಯಿಂದ ನಿಮಗೆ ಪರಿಹಾರ ಸಿಗುತ್ತೆ. ಕರ್ಕಾಟಕ ರಾಶಿ, ಒಡನಾಟದ ಆನಂದ ಅನುಭವಿಸುತ್ತೀರಿ. ಸಹೋದರರೊಂದಿಗೆ ಆಪ್ತರೊಂದಿಗೆ ಭಿನ್ನಾಭಿಪ್ರಾಯ ಆಗುವ ಸಾಧ್ಯತೆಗಳಿವೆ. ಕೋಪ ಮತ್ತು ಆಲಸ್ಯವನ್ನ ನಿಯಂತ್ರಿಸಿಕೊಳ್ಬೇಕು. ಸಿಂಹರಾಶಿ, ಅನಗತ್ಯ ಒತ್ತಡ ನಿಮ್ಮ ದೈಹಿಕ ಅಸ್ವಸ್ಥತೆಗೆ ಕಾರಣವಾಗುತ್ತೆ, ಆದ್ದರಿಂದ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಕನ್ಯಾರಾಶಿ, ಬುದ್ಧಿವಂತಿಕೆಯನ್ನು ನೀವು ಬಳಸಿಕೊಳ್ಳುತ್ತೀರಾ. ಅಂತಹ ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸನ್ನು ಕಾಣುತ್ತೀರಿ. ಹಾಗೆ ಉತ್ತಮ ದಿನವಾಗಿದೆ. ತುಲಾರಾಶಿ, ಕೆಲವರು ಸಾಲದಿಂದ ಮುಕ್ತರಾಗುವ ಸಾಧ್ಯತೆಗಳಿವೆ. ಜೀವನ ಸಂಗಾತಿಯೊಂದಿಗೆ ಒಳ್ಳೆ ಸಂಬಂಧ ಸಾಮರಸ್ಯ ಉಂಟಾಗುತ್ತೆ. ಇನ್ನು ಸೌಕರ್ಯದ ಆನಂದ, ಸುರಕ್ಷಿತ ಯಶಸ್ಸು ಈ ದಿನ ನೀವು ಅನುಭವಿಸುತ್ತೀರಿ. ವೃಶ್ಚಿಕ ರಾಶಿ, ಐಶ್ವರ್ಯ ಹೆಚ್ಚಿಸಿಕೊಳ್ಳಲು ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಆಸ್ತಿ ಒಪ್ಪಂದ ಖರೀದಿ ವ್ಯವಹಾರದಲ್ಲಿ ಲಾಭ ಇದೆ. ಹೊಸ ಮನೆಯ ಆಸೆ ಈಡೇರುತ್ತದೆ. ಧನುರಾಶಿ, ಕೆಲಸ ಸ್ಥಳದಲ್ಲಿ ಉನ್ನತ ಹುದ್ದೆಗೆ ಬಡ್ತಿ ಪಡೆಯುವ ಸಾಧ್ಯತೆಗಳಿವೆ. ವ್ಯಾಪಾರಸ್ಥರು ಸ್ವಲ್ಪ ಹೆಚ್ಚು ಕೆಲಸ ಮಾಡಿದ್ರೆ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣಬಹುದು. ಮಕರ ರಾಶಿ, ವಿತ್ತೀಯ ಲಾಭಗಳನ್ನು ಗಳಿಸಿಕೊಳ್ಳುತ್ತೀರಿ. ಆರ್ಥಿಕ ಸ್ಥಿತಿಯನ್ನು ದೊಡ್ಡ ರೀತಿಯಲ್ಲಿ ಬಲಪಡಿಸಿಕೊಳ್ಳುತ್ತೀರಿ. ಹಣವನ್ನು ಹೂಡಿಕೆ ಮಾಡಿದ್ರೆ ಅಸಾಧಾರಣ ಲಾಭವನ್ನು ಗಳಿಸಿಕೊಳ್ಳಬಹುದು. ಕುಂಭರಾಶಿ, ಕುಟುಂಬ ಸದಸ್ಯರೊಂದಿಗೆ ಘರ್ಷಣೆಯನ್ನು ಬೆಳೆಸಿಕೊಳ್ಳದಂತೆ ನೋಡಿಕೊಳ್ಳಿ. ಅಗತ್ಯಗಳಿಗಾಗಿ ಹಣ ಖರ್ಚು ಮಾಡುವ ಸಾಧ್ಯತೆಗಳಿವೆ. ಕೊನೆಯದಾಗಿ ಮೀನರಾಶಿ, ನಿಮ್ಮಲ್ಲಿ ಕೆಲವರು ಸಂತಾನ ಭಾಗ್ಯ ಪಡೆಯುವ ಸಾಧ್ಯತೆಗಳಿವೆ. ಆರೋಗ್ಯ ಸಮಸ್ಯೆಗಳಿಗೆ ಇದು ಸರಾಸರಿ ತಿಂಗಳು, ಆದರೆ ನಿರಂತರ ಸಮಸ್ಯೆ ಇದ್ರೆ ಜಾಗರೂಕರಾಗಿರಿ. ಹೀಗಿವೆ ಈ ದಿನದ ರಾಶಿ ಫಲ. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.